ನಿಮ್ಮೊಂದು ಸ್ವಲ್ಪ ಬೇಕಾ? ಸಕ್ಕತ್ತಾಗಿದೆ ಸರ್. ಹೆಣ್ಮಕ್ಳು ವರ್ಗಕ್ಕೆ ಮುಂಚೆ ಎಲ್ಲ ಅಡುಗೆ ಮಾಡ್ತಿದ್ರ, ನಿಮ್ಮೊಂದು ಸಲ್ಯೂಟ್. ಈ ನಮಸ್ಕಾರ ಎಲ್ಲರಿಗೂ. ಈ ಗಿಡ ನೋಡಿದ ತಕ್ಷಣ ಯಾರಿಗೆ ಏನು ಅಂತ ಗೊತ್ತಾಗಿರುತ್ತೆ, ಸಾಂಬಾರ್ ಬಳ್ಳಿ ಸೊಪ್ಪು. ಇವಾಗ ಎಲ್ಲಿ ನೋಡಿದ್ರು ಡೆಂಗ್ಯೂ ಜ್ವರ ಅಂತ ಹೇಳ್ಕೊಂಡು ಕೇಸ್ಗಳೇ ಕೇಳ್ತಾ ಇದ್ದೀವಿ. ಇದು ಜ್ವರಕ್ಕೆ ಸಿಕ್ಕಾಬಡ ಒಳ್ಳೆ ಔಷಧಿ, ಇದ್ರದ್ದು ಒಂದು ಸಾರ್ ಮಾಡ್ಕೊಂಡು ಕುಡಿದ್ರೆ ಇದೆಯಲ್ಲ, ಕುಡಿಲೂಬೋದು, ಜೊತೆಗೆ ನೀವು ಇದಕ್ಕೂ ಹಾಕೊಬೋದು, ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು. ಸಾರ್ ಮಾಡುವಾಗ ಸ್ವಲ್ಪ ಪೆಪ್ಪರ್ ಹಾಕಿ ಮಾಡಿದ್ರಂತೂ ಅಲ್ಟಿಮೇಟು, ಎಂಥ ಜ್ವರ ಇದ್ರೂ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಇವತ್ತೊಂದು ಸಾರ್ ಮಾಡೋಣ ಅಂತ, ಸಾಂಬಾರ್ ಬಳ್ಳಿದು ಸಾರು. ಏನಂತೀರಿ? ಒಳ್ಳೆ ಚೆನ್ನಾಗಾಗಿದೆ ಎಲೆಗಳು. ಎಲೆನೂ ಹಾಕ್ಬೋದು, ದಂಟನ್ ಸಮೇತ ಹಾಕಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಕುಯ್ಕೊಂಡ್ರೆ ಸಖತ್ತಾಗಿ ಮಾಡ್ಬೋದು ಒಳ್ಳೆ ಸಾರು. ಒಂಥರ ಈ ಸೂಪ್ ಕೊಡ್ದಂಗಿರುತ್ತೆ ಕಣ್ರಿ, ಈ ದೊಡ್ಡದಾಗಿ ರೆಸ್ಟೋರೆಂಟ್ಗಳು ಸೂಪ್ ಕೊಡ್ತಾರಲ್ಲ, ಹೆಲ್ದಿ ಸೂಪ್ಸ್ ಅಂತ, ಇದಕ್ಕಿಂತ ಬೆಟ್ರೆ ಯಾವುದು ಸೂಪ್ ಇಲ್ಲ ರೀ, ಸಖತ್ತಾಗಿದೆ. ಬನ್ನಿ ಹಾಗಾದ್ರೆ ಮಾಡ್ಕೊಂಬರೋಣ ಸಾಂಬಾರ್ ಬಳ್ಳಿ ಸಾರ್ನ. ನಮ್ಮ ಮಾಬಲಯ್ಯ ಅವರು ಬೆಂಕಿ ಹಾಕಿ ರೆಡಿ ಮಾಡ್ಯಾರೆ. ಬೆಂಕಿ ಹಾಕಿ ಮಳೆ ಬರ್ತದೆ, ಚಳಿ ಕಾಯಿಸ ಕೂತ್ಕೊಂಡಿದ್ದಾರೆ ಅನ್ನಕ್ಕಿಟ್ಟು. ಈ ಒಂಥರ ಬಸ್ತ್ ಮಾಡೋ ಅನ್ನನೇ ಚೆಂದ ಕಣ್ರಿ, ಆರೋಗ್ಯಕ್ಕೆ ಒಳ್ಳೇದು. ಅದು ಈ ಬೆಂಕಿಲಿ ಮಾಡ್ತೀವಲ್ಲ ಕಟ್ಟಿಗೆ ಒಲೆಯಲ್ಲಿ, ಅದಕ್ಕಿಂತ ಒಂದು ಒಳ್ಳೆ ಅನ್ನ, ಇನ್ಯಾವುದು ಇರಲ್ಲ, ಗ್ಯಾಸ್ಟ್ರಿಕ್ ಆಗಲ್ಲ, ಹೊಟ್ಟೆ ತುಂಬ್ಕೊಳಂಗಾಗಲ್ಲ. ನಮ್ಮ ಮಾಬಲಯ್ಯ ನೋಡಿ ಚಳಿ ಕಾಯಿಸ್ತಾ ಕೂತಿದ್ದಾರೆ. ಮತ್ತೆ ಮಾಬಲಯ್ಯ ಏನು ಸಮಾಚಾರ? ಏನಿಲ್ಲ ಕಣಪ್ಪ. ಅದೇ ಮಳೆ ಜೋರ? ಮಳೆ ಬರ್ತಾ ಇದೆ, ಹಂಗಾಗಿ ಚಳಿ ಕಾಯಿಸ್ತಾ ಕೂತ್ಬಿಟ್ಟಿದೆ. ಮೊದಲಿಗೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕೋಣ, ಆಮೇಲೆ ಒಂದೆರಡು ಸ್ಪೂನು ಜೀರಿಗೆನೋ ಹಾಕೊಂಬಿಡೋಣ. ಜೀರಿಗೆ ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೂ ಪ್ರಾಬ್ಲಮ್ ಏನಿಲ್ಲ, ಈ ಜ್ವರಕ್ಕೆ ಶೀತಕ್ಕೆ ಎಲ್ಲ ಜೀರಿಗೆ ಸಿಕ್ಕಾಬಡ್ಡೆ ಒಳ್ಳೇದು ಕಣ್ರಿ. ಈಗ ಹತ್ತತ್ರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಹಾಕೊಳ್ಳೋಣ. ಸಾಮಾನ್ಯವಾಗಿ ಈ ಮೆಣಸನ್ನ ಹಣ್ಣಾದಾಗ ಅದ್ರ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಬಿಳಿ ಮೆಣಸಾಗಿ ಮಾಡಿಟ್ಕೊತಾರೆ, ಇದು ಸಿಕ್ಕಾಪಟ್ಟೆ ಒಳ್ಳೆ ಕಣ್ರಿ. ಈಗ ಸಾಂಬಾರು ಬಳ್ಳಿ ಸೊಪ್ಪನ್ನ ಕುಯ್ಕೊಂಡಿರ್ತೀವಲ್ಲ, ಅದು ನೀಟಾಗಿ ತೊಳ್ಕೊಂಡು ಅದನ್ನೆಲ್ಲ ತೆಗೆದು ಈ ಬಾಣಲಿಗೆ ಹಾಕಿ ಫ್ರೈ ಮಾಡೋಕ್ಕೆ ಶುರು ಮಾಡೋಣ. ನಮ್ಮ ಅಜ್ಜ ಮುತ್ತಜ್ಜನ ಕಾಲದಲ್ಲಿ ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ಡಾಕ್ಟರ್ ಫೆಸಿಲಿಟಿ ಇರಲಿಲ್ಲ, ಅವಾಗೇನು ಇವಾಗಲೂ ಇಲ್ಲ ಬಿಡಿ. ಸೊ ಆವಾಗ ಜ್ವರ ಶೀತ ಬಂದರೆ ಏನು ಮಾಡ್ತಿದ್ರು? ಏನಿಲ್ಲ, ಒಂದು ಸಾಂಬಾರು ಬಳ್ಳಿ ಸಾರು ಮಾಡ್ಕೊಂಡು ಕುಡಿತಾ ಇದ್ರು ಅಷ್ಟೇ. ಒಂದೇ ದಿನದಲ್ಲಿ ಜ್ವರನೂ ಇಲ್ಲ, ಶೀತನೂ ಇಲ್ಲ, ಎಲ್ಲದೂ ಪಟ್ ಅಂತ ಮಂಗ್ಮಾಯ. ಈಗ ಸೊಪ್ಪೆಲ್ಲ ತುಪ್ಪದಲ್ಲಿ ಬಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ರುಬ್ಕೊಂಬಿಡೋಣ. ಈಗ ಒಂದು ಬಾಣಲಿಗೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪಕ್ಕೆ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ. ಸಾಮಾನ್ಯವಾಗಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ರೆ ಸಾಕಾಗುತ್ತೆ. ಸಾಸಿವೆ ಚಟಪಟ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಈಗ ಮಿಕ್ಸಿಲಿ ರುಬ್ಕೊಂಡಿರ್ತೀವಲ್ಲ ಅದಕ್ಕೊಂದು ಮೂರು ಗ್ಲಾಸ್ ನೀರು ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬಾಣಲಿಗೆ ಹಾಕೊಂಬಿಡೋಣ. ಈಗ ಪೆಪ್ಪರ್ ಹಾಕಿದ್ದೀವಿ, ಸೊ ಹಂಗೆ ಖಾರ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕೋಣ, ಸ್ವಲ್ಪ ಬೆಲ್ಲ ಹಾಕೋಣ, ಸ್ವಲ್ಪ ಸಿಹಿ ಬರಬೇಕು, ಅವಾಗ ಚೆನ್ನಾಗಿರುತ್ತೆ. ಈ ಸಾರು ನಾನು ಮುಂಚೆ ಹೇಳ್ದಂಗೆ, ಈ ಜ್ವರ ಬಂದಿರೋ ಟೈಮಲ್ಲಿ ಮುಂಚೆ ಎಲ್ಲ ಏನಿತ್ತು ಆಸ್ಪತ್ರೆಗಳಿರ್ತಿರಲಿಲ್ಲ, ಸೊ ಮನೆಯಲ್ಲೇ ಇದು ಸಾರು ಮಾಡಿ ಕುಡಿಸೋರು, ಎಸ್ಪೆಷಲಿ ಮಕ್ಕಳಿಗೆ ವಯಸ್ಸಾದವ್ರಿಗಂತೂ ಕುಡಿದ್ರೆ ಆರಾಮಾಗಿ ರಿಲ್ಯಾಕ್ಸ್ ಆಗುತ್ತೆ, ಜ್ವರ ಆರಾಮಾಗಿ ಕಮ್ಮಿ ಆಗಿ ತುಂಬ ಹೆಲ್ಪ್ ಆಗ್ತಿತ್ತು. ಇವಾಗೆಲ್ಲ ಬಿಡಿ, ಆಸ್ಪತ್ರೆಗೆ ಹೋಗ್ತಾರೆ, ಬಟ್ ನೀವೊಂದ್ಸರಿ ಮಾಡಿ, ಮನೇಲಿ ಟ್ರೈ ಮಾಡಿ, ತುಂಬ ಹೆಲ್ತಿ ಒಂದು ಸಾರು ಇದು. ನೀವು ಹಾಗೆ ಬೇಕಾದ್ರೆ ಕುಡೀರಿ, ಇಲ್ಲ ಅನ್ನಕ್ಕೆ ಬೇಕಾದ್ರೆ ಹಾಕ್ಕೊಂಡು ಜೊತೆ ಕಲ್ಸ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ ಸಾರು. ಖಾರ ಸ್ವಲ್ಪ ಸಿಹಿ ಇರುತ್ತೆ, ಬೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಸಿಹಿ ಇರುತ್ತೆ, ಆ ಟೇಸ್ಟ್ ಇದೆಯಲ್ಲ ಅದ್ಭುತವಾಗಿರುತ್ತೆ ಕಣ್ರಿ. ಆಮೇಲೆ ಇನ್ನೊಂದು ಹೇಳಲೇಬೇಕು ನಮ್ಮ ಲೇಡೀಸ್ಗೆ, ಹೆಣ್ಮಕ್ಳು ವರ್ಗಕ್ಕೆ ಮುಂಚೆ ಎಲ್ಲ ಅಡುಗೆ ಮಾಡ್ತಿದ್ರ, ನಿಮ್ಮೊಂದು ಸಲ್ಯೂಟ್. ಈ ಸೌದೆ ಒಲೆಯಲ್ಲಿ ಆ ಹೊಗೆ ತಗೊಂಡು ಬೆಂಕಿ ಆರೋಗ್ತಿತ್ತು, ಅದನ್ನು ಊದ್ಕೊಂಡು ಮನೆ ಮಂದಿಗೆಲ್ಲ ಒಂದು ಒಳ್ಳೆ ರುಚಿ ರುಚಿ ಅದು ಅಡುಗೆ ಮಾಡಿ ಹಾಕ್ತಿದ್ರಿ. ಸೊ ಎಲ್ರಿಗೂ ಒಂದು ಸಲ್ಯೂಟ್ ರೀ. ತುಂಬ ಕಷ್ಟ ಇವಾಗ, ಗ್ಯಾಸ್ ಬಂದಮೇಲೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ, ಯಾಕಂದರೆ ಹೊಗೆ ಎಲ್ಲ ಏನಿಲ್ಲ, ಬಟ್ ಈ ಕುತ್ಕೊಂಡು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಹೊಗೆಗೆ, ತುಂಬ ಕಷ್ಟ ರೀ ಮಾಡೋದು, ಬಟ್ ಸೂಪರ್ ಸಲ್ಯೂಟ್. ಸಕ್ಕದಾಗಿ ಬಂದಿದೆ, ನಿಮ್ಗೊಂದು ಸ್ವಲ್ಪ ಬೇಕಾ? ಸಕ್ಕದಾಗಿದೆ ಸಾರ್.
ಕೊನೆಗೆ ಒಂದು ಅರ್ಧ ನಿಂಬೆಹಣ್ಣನ್ನ ಹಾಗೆ ಹಿಂಡಿಬಿಡಿ, ಅಲ್ಲಿಗೆ ಸಾರು ರೆಡಿ ಆಗುತ್ತೆ.